ಇಬ್ಬರು ಯುವತಿಯರು ಒಂದು ದೊಡ್ಡದಾದಂತಹ ಟವರ್ ಅನ್ನ ಕ್ಲೈಂಬಿಂಗ್ ಮಾಡ್ತಾ ಎರಡು ಸಾವಿರ ಗಳಷ್ಟು ಮೇಲಕ್ಕೆ ಹೋಗ್ತಾರೆ ಆ ಟೈಮ್ ಅಲ್ಲಿ ಸ್ಟ್ರಕ್ ಅವರು ಅಲ್ಲಿಂದ ಸರ್ವೈವಲ್ ಆಗೋದಕ್ಕೆ ಅವರೇನೇನೆಲ್ಲ ಮಾಡಿದ್ರು ಅನ್ನೋದೇ ಈ ಸಿನಿಮಾದ ಸ್ಟೋರಿ ಸಿನಿಮಾದ ಆರಂಭದಲ್ಲಿ ನಾವು ಡ್ಯಾನ್ ಮತ್ತು ಬೆಕ್ಕಿ ಎನ್ನುವಂತಹ ಕಪಲ್ ಅನ್ನು ನೋಡ್ತೇವೆ ಅವರಿಬ್ಬರು ಕೂಡ ರಾಕ್ ಕ್ಲೈಂಬಿಂಗ್ ಮಾಡ್ತಾ ಇರ್ತಾರೆ ಇನ್ನು ಅವರ ಜೊತೆಗೆ ಹಂಟರ್ ಅನ್ನುವಂತ ಫ್ರೆಂಡ್ ಕೂಡ ಇರ್ತಾಳೆ ಇನ್ನು ರಾಕ್ ಕ್ಲೈಂಬಿಂಗ್ ಮಾಡ್ತಾ ಮಾಡ್ತಾ ಹುಕ್ ಫಿಕ್ಸ್ ಮಾಡೋದಕ್ಕೆ ಡ್ಯಾನ್ ಒಂದು ಬೆಳೆದೊಳಕ್ಕೆ ಕೈ ಇಡ್ತಾನೆ ಹಾಗಾದ್ರೊಳಗಿದ್ದಂತ ಒಂದು ಪಕ್ಷಿ ಡ್ಯಾನ್ ನ ಮುಖದ ಮೇಲೆ ಯಾರಿ ಹೋಗುತ್ತೆ ಇದರಿಂದಾಗಿ ಗಾಬರಿಯಾದಂತ ಡ್ಯಾನ್ ಆಯ ತಪ್ಪಿ ಕೆಳಕ್ಕೆ ಬೀಳ್ತಾನೆ ಆದ್ರೆ ಆತ ಅಗ್ಗವನ್ನ ಕಟ್ಟಿಕೊಂಡಿದ್ದರಿಂದ ಮತ್ತೆ ಸರ್ಫೇಸ್ ಅನ್ನ ರೀಚ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ ಆದ್ರೆ ಆ ಟೈಮ್ ಅಲ್ಲಿ ಡ್ಯಾನ್ ಕಟ್ಕೊಂಡಿದ್ದಂತಹ ಸೇಫ್ಟಿ ಹುಕ್ ಕೂಡ ಕಳಿಸಿಕೊಳ್ಳುತ್ತೆ ಇದರಿಂದಾಗಿ ಮೇಲಿಂದ ಬಿದ್ದಂತ ಡ್ಯಾನ್ ಸತ್ತು ಹೋಗ್ತಾನೆ ಹೀಗೆ ಐವತ್ತೊಂದು ವಾರಗಳು ಕಳೆದು ಹೋಗ್ತವೆ ಡ್ಯಾನ್ ವೈಫ್ ಬಿಕ್ಕಿ ಡ್ಯಾನ್ಸ್ ಸತ್ತೋಗಿದ್ದಾನೆ ಅನ್ನೋದನ್ನ ನಂಬೋದಕ್ಕೆ ತಯಾರಿರೋದಿಲ್ಲ ಅವಳು ಯಾವಾಗ್ಲೂ ಡ್ಯಾನ್ ತನ್ನ ಜೊತೆಯಲ್ಲೇ ಇದ್ದಾನೆ ಅಂತ ಅಂದ್ಕೊಳ್ತಾ ಇರ್ತಾಳೆ ಹೀಗಾಗಿ ಅವಳು ಡ್ಯಾನ್ ಹತ್ರ ಇದ್ದಂತ ವಸ್ತುಗಳನ್ನು ಕೂಡ ತನ್ನ ಜೊತೆಯಲ್ಲೇ ಇಟ್ಕೊಂಡಿರ್ತಾಳೆ ಇನ್ನು ಈ ಎಲ್ಲ ವಿಷಯಗಳಿಂದಾಗಿ ಬಿಕ್ಕಿಯ ಫಾದರ್ ತುಂಬಾ ನಂದ್ಕೊಳ್ತಾ ಇರ್ತಾರೆ ಆದರೆ ಬಿಕ್ಕಿ ಮಾತ್ರ ಇನ್ನು ಕೂಡ ಡಿಪ್ರೆಷನ್ ನಲ್ಲಿ ಇರ್ತಾಳೆ ಇದರಿಂದಾಗಿ ಅವಳ ತಂದೆ ಮತ್ತೆ ನೀನು ಹೊಸದಾಗಿ ನಿನ್ನ ಲೈಫ್ ಅನ್ನ ಶುರು ಮಾಡುವಂತಾರೆ ಆದರೆ ಬಿಕ್ಕಿ ಅವರ ಮಾತುಗಳನ್ನ ಇಗ್ನೋರ್ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾಳೆ ಮನೆಗೆ ಹೋದಂತ ಅವಳು ಡ್ಯಾನ್ಗೆ ಕಾಲ್ ಮಾಡ್ತಾಳೆ ಆದರೆ ಆ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬರೋದಿಲ್ಲ ಇದರಿಂದಾಗಿ ಅವಳು ಸ್ಲೀಪಿಂಗ್ ಟ್ಯಾಬ್ಲೆಟ್ಗಳನ್ನು ತೆಗೆದುಕೊಂಡು ಸಾಯೋದಕ್ಕೆ ಟ್ರೈ ಮಾಡ್ತಾಳೆ ಆ ಟೈಮಲ್ಲಿ ಅವಳಿಗೆ ಅವಳ ಫ್ರೆಂಡ್ ಹಂಟರ್ ಕಾಲ್ ಮಾಡ್ತಾಳೆ ಇನ್ನು ಹಂಟರ್ನ ಆದಂತಹ ಬೆಕ್ಕಿ ಫುಲ್ ಖುಷಿ ಆಗ್ತಾಳೆ ಆ ಟೈಮಲ್ಲಿ ಹಂಟರ್ ನಾವಿಬ್ರು ಅಡ್ವೆಂಚರ್ ಮಾಡಿ ಹತ್ತತ್ರ ವರ್ಷ ಕಳೆದು ಹೋಯ್ತು ಹಾಗಾಗಿ ನಾವು ಟವರ್ ಕ್ಲೈಂಬಿಂಗ್ ಅಡ್ವೆಂಚರ್ ಮಾಡೋಣ ಅಂತ ಬೆಕ್ಕಿಯನ್ನ ಇನ್ವೈಟ್ ಮಾಡ್ತಾಳೆ ನಂತರ ಅವಳು ಬಂದಾಗಿ ಹೋಗಿರುವಂತಹ ಬಿ ಸಿಕ್ಸ್ಟಿ ಸೆವೆನ್ ಟಿವಿ ಟವರ್ ಅನ್ನ ತೋರಿಸ್ತಾಳೆ ಅವಳು ಹೇಳ್ತಾಳೆ ನಾವಿಬ್ರು ಕೂಡ ಇದನ್ನ ಹತ್ತುತ್ತಾ ಹೋಗೋಣ ಇದರಿಂದಾಗಿ ನಮ್ಮ ಮೈಂಡ್ ಸೆಲ್ಲವೂ ಕೂಡ ರಿಫ್ರೆಶ್ ಆಗುತ್ತೆ ಅಂತಾಳೆ ಆದ್ರೆ ಬೆಕ್ಕಿಗೆ ಡ್ಯಾನ್ ನ ಮೆಮರೀಸ್ ಇನ್ನೂ ಕೂಡ ಇರ್ತವೆ ಹಾಗಾಗಿ ಅವಳು ಆ ಟವರ್ ಅನ್ನ ಕ್ಲೈಮ್ ಮಾಡೋದಕ್ಕೆ ನಿರಾಕರಿಸ್ತಾಳೆ ಆ ದಿನ ಕಳೆದು ಬೆಳಗಾಗುತ್ತೆ ಬೆಕ್ಕಿ ಒಂದಷ್ಟು ಹೊತ್ತು ಯೋಚನೆ ಮಾಡಿ ಹಂಟರ್ ಜೊತೆ ಟವರ್ ಅನ್ನ ಏರೋದಕ್ಕೆ ಸಜ್ಜಾಗ ತೊಡಕ್ತಾಳೆ ಸೀನ್ ಕಟ್ ಆದ್ರೆ ಇಬ್ಬರು ಕೂಡ ಹೋಗ್ತಾರೆ ಹೀಗೆ ತುಂಬಾ ದೂರ ಟ್ರಾವೆಲ್ ಮಾಡಿದ ನಂತರ ದಿನ ಕಳೆದು ಸಂಜೆ ಆಗುತ್ತೆ ಹೀಗಾಗಿ ಅವರು ಈ ರಾತ್ರಿ ಯಾವ್ದಾದ್ರು ರೂಮ್ ಮಾಡೋಣ ಅಂದ್ಕೊಂಡು ಒಂದು ಮೊಟೆಲ್ ನಲ್ಲಿ ರೆಸ್ಟ್ ಮಾಡ್ತಾರೆ ಆಗ ಅವರು ಅಲ್ಲಿದ್ದಂತ ವೇಟ್ರೆಸ್ ಅನ್ನ ಬಿ ಸಿಕ್ಸ್ಟಿ ಸೆವೆನ್ ಟವರ್ ಇಲ್ಲಿ ಬರುತ್ತೆ ಅಂತ ಕೇಳ್ತಾರೆ ಆಗ ವೇಟ್ರೆಸ್ ಇಲ್ಲಿ ಹತ್ತಿರದಲ್ಲೇ ಇದೆ ಅಂತ ಆ ಟವರ್ ಅನ್ನ ತೋರಿಸ್ತಾಳೆ ಇನ್ನು ರಾತ್ರಿ ಆ ಮೊಟೆಲ್ ನಲ್ಲಿ ಮಲಗಿದ್ದಾಗ ಬೆಕ್ಕಿಗೆ ಕೆಟ್ಟ ಕನಸೊಂದು ಬೀಳುತ್ತೆ ಆದ್ರೆ ಅವಳು ಅದೆಲ್ಲವನ್ನು ಕೂಡ ಇಗ್ನೋರ್ ಮಾಡಿ ಟಿವಿ ಟವರ್ ಅನ್ನ ಹತ್ತೋದಕ್ಕೆ ರೆಡಿ ಆಗ್ತಾಳೆ ಇನ್ನು ಹಂಟರ್ ಒಬ್ಬ ಯೂಟ್ಯೂಬ್ ಬ್ಲಾಗರ್ ಹಾಗಾಗಿ ಅವಳು ತನ್ನೆಲ್ಲ ಟ್ರಾವೆಲ್ ಅನ್ನ ರೆಕಾರ್ಡ್ ಮಾಡೋದಕ್ಕೆ ಇಷ್ಟಪಡ್ತಾಳೆ ಅವರಿಬ್ಬರು ಕಾರಲ್ಲಿ ಒಂದು ಸ್ವಲ್ಪ ದೂರ ಪಾಸ್ ಆಗುವಷ್ಟರಲ್ಲಿ ಅವರೊಂದು ಆಕ್ಸಿಡೆಂಟ್ ನಿಂದ ಬಚಾವಾಗ್ತಾರೆ ಇನ್ನು ಆ ಟಿವಿ ಟವರ್ ಕಾಂಪೌಂಡ್ ಹತ್ರಕ್ಕೆ ಬಂದು ನೋಡಿದಾಗ ಅವರಿಗೆ ಗೊತ್ತಾಗುತ್ತೆ ಒಳಗಡೆ ಯಾರು ಕೂಡ ಹೋಗೋದಕ್ಕೆ ಪ್ರವೇಶವನ್ನ ನಿಷೇಧಿಸಲಾಗಿದೆ ಅಂತ ಹೀಗಾಗಿ ಕಾರನ್ನ ಅಲ್ಲೇ ನಿಲ್ಲಿಸಿ ಅವರಿಬ್ಬರು ಅದರೊಳಗೆ ನಡೀತಾ ಹೋಗ್ತಾರೆ ಇನ್ನು ಟಿವಿ ಟವರ್ ಹತ್ರಕ್ಕೆ ಹೋಗ್ತಿರ್ಬೇಕಾದ್ರೆ ಅವ್ರು ನೋಡ್ತಾರೆ ಅಲ್ಲೊಂದು ಸತ್ತು ಬಿದ್ದಿದ್ದಂತ ಪ್ರಾಣಿಯನ್ನ ಎರಡು ಹದ್ದುಗಳು ಕಿ ಕುಕ್ಕಿ ತಿಂತಾ ಇರೋದನ್ನ ಅಷ್ಟಲ್ಲಿ ಹಂಟರ್ ಅದರ ಒಂದನ್ನ ಕ್ಲಿಕ್ ಮಾಡ್ತಾಳೆ ಮತ್ತು ಅದನ್ನ ತನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡ್ತಾಳೆ ಇನ್ನು ಅವರಿಬ್ಬರು ಆ ಟವರ್ ಹೋದಾಗ ಗೊತ್ತಾಗುತ್ತೆ ಅದು ಎಷ್ಟು ಎತ್ತರದಲ್ಲಿದೆ ಮತ್ತು ಅದನ್ನ ತೊದಕ್ಕೆ ಎಷ್ಟು ಬೇಕು ಅಂತ ಜೊತೆಗೆ ಅಲ್ಲೊಂದಷ್ಟು ಗಾಳಿ ಕೂಡ ಬೀಸ್ತಾ ಇರೋದ್ರಿಂದ ಆ ಟವರ್ ಹತ್ತಿಂದಿತ್ತ ಒಲಾಡ್ತಾ ಇರುತ್ತೆ ಇನ್ನು ಹಂಟರ್ ಆ ಟವರ್ ಅನ್ನ ತೋದಕ್ಕೆ ತುಂಬಾ ಕಾನ್ಫಿಡೆಂಟ್ ಆಗಿರ್ತಾಳೆ ಆದ್ರೆ ಬಿಕ್ಕಿ ಮಾತ್ರ ಆಗುವಂತ ಮನಸ್ಥಿತಿಯಲ್ಲಿ ಇರ್ತಾಳೆ ಇನ್ನು ಹಂಟರ್ ಬಿಕ್ಕಿಯನ್ನು ಒಂದಷ್ಟು ಮೋಟಿವೇಟ್ ಮಾಡ ನಂತರ ಅವರಿಬ್ಬರು ತುಕ್ಕು ಹಿಡಿದು ವಾಲಾಡ್ತಾ ಇರುವಂತಹ ಟವರ್ ಅನ್ನ ತೊದಕೆ ಶುರು ಮಾಡ್ತಾರೆ ಹೀಗೆ ಅವರಿಬ್ಬರು ಒಂದಷ್ಟು ದೂರ ಹತ್ತಾ ಹೋಗ್ತಾರೆ ಆದ್ರೆ ಆ ಟೈಮ್ ಅಲ್ಲಿ ಬೆಕ್ಕಿ ಎತ್ತಾ ಇದ್ದಂತಹ ಏಣಿಯ ಒಂದು ರಾಡ್ ಕಳಿಸಿ ಕೆಳಕ್ಕೆ ಬೀಳುತ್ತೆ ಇದರಿಂದ ನಮಗೆ ಗೊತ್ತಾಗುತ್ತೆ ಈ ಟವರ್ ಹತ್ತ ಮೇಲೆ ಹೋಗೋದು ತುಂಬಾ ರಿಸ್ಕಿ ಜಾಬ್ ಅಂತ ಆದ್ರೂ ಕೂಡ ಅವರಿಬ್ಬರು ಆ ಟವರ್ ಅನ್ನ ಹತ್ತ ಹತ್ತ ಒನ್ ತೌಸಂಡ್ ಫೀಟ್ ಅನ್ನ ಕ್ರಾಸ್ ಮಾಡ್ತಾರೆ ಆನಂತರ ಅವರು ತಾವು ಕ್ರಾಸ್ ಮಾಡಿ ಬಂದಿದ್ದಂತ ಟೌನ್ ಅನ್ನ ನೋಡ್ತಾರೆ ಅದು ಸಣ್ಣ ಸಣ್ಣ ಟಾಯ್ ಸಿಟಿಯಾಗಿ ಇವರಿಗೆ ಕಾಣಿಸ್ತಾ ಇರುತ್ತೆ ಅಷ್ಟು ಎತ್ತರಕ್ಕೆ ತಲುಪಿದ ನಂತರ ಗಾಳಿ ಬೀಸುವಂತಹ ತೀವ್ರತೆಯು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಅದರ ಮೇಲಕ್ಕೆ ಇರುವಂತಹ ಏಣಿಯನ್ನು ತಲುಪಿ ಅಲ್ಲಿಂದ ಅವರು ಟವರ್ ಅನ್ನ ಹತ್ತ ಹೋಗ್ಬೇಕಾಗಿರುತ್ತೆ ಇದರಿಂದಾಗಿ ಬೆಕ್ಕಿ ಭಯಪಡ್ತಾ ಇರ್ತಾಳೆ ಆದ್ರೆ ಅವಳ ಫ್ರೆಂಡ್ ಅಂಟರ್ ಮಾತ್ರ ಫುಲ್ ಜೋಶ್ ಅಲ್ಲಿ ಆ ಟವರ್ ಅನ್ನ ಕ್ಲೈಮ್ ಮಾಡ್ತಾ ಹೋಗ್ತಿರ್ತಾಳೆ ನಂತರ ಬೆಕ್ಕಿ ಕೂಡ ಧೈರ್ಯ ಮಾಡಿ ಮೇಲಕ್ಕೆ ಹತ್ತಾ ಹೋಗ್ತಾಳೆ ಇನ್ನು ಆ ಟವರ್ ಎಷ್ಟು ಅಳೆಯದು ಅಂದ್ರೆ ತುಕ್ಕು ಹಿಡಿದು ಹೋದಂತಹ ಆ ಏಣಿಯ ನಟ್ಟು ಬೋಲ್ಟುಗಳು ಅಲ್ಲಾಡ್ತಾ ಹೀಗ್ಲೂ ಆಗ್ಲು ಕಳಚಿ ಹೋಗುವಂತ ಸ್ಥಿತಿಯಲ್ಲಿ ಇರ್ತವೆ ನಂತರ ಅವರಿಬ್ಬರು ಆ ಟವರ್ ಅನ್ನು ಹತ್ತ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಎದುರಾದಂತಹ ಒಂದು ಆಂಟನವನ್ನು ಕೂಡ ಕಷ್ಟಪಟ್ಟು ಹತ್ತ ಅದರಿಂದ ಮೇಲಕ್ಕೆ ಹೋಗ್ತಾರೆ ಆ ಆಂಟಾನೋವನ್ನ ಕವರ್ ಮಾಡಿ ಮೇಲಕ್ಕೆ ಎತ್ತಿದ ನಂತರ ಅವರೊಳಗಿನ ಜೋಶ್ ಫುಲ್ ಹೆಚ್ಚಾಗುತ್ತೆ ಯಾಕಂದ್ರೆ ಅವ್ರ ಹತ್ತಲೇ ಬೇಕಾಗಿದ್ದಂತಹ ಫೈನಲ್ ಎಂಡ್ ತುಂಬಾ ಹತ್ತಿರದಲ್ಲೇ ಇರುತ್ತೆ ಇನ್ನು ಮೇಲಕ್ಕೆ ಅತ್ತೇ ಬಿಟ್ವಿ ಅನ್ನುವಂತ ಖುಷಿಯಲ್ಲಿ ಹಂಟರ್ ತಾನು ಹತ್ತಾ ಇದ್ದಂತ ಎಣೆಯ ಮೇಲೆ ಡ್ಯಾನ್ಸ್ ಮಾಡ ತೊಡಗ್ತಾಳೆ ಇದರಿಂದಾಗಿ ಮೊದಲೇ ಗುಜರಿಗೆ ಬಂದಿದ್ದಂತಹ ಆ ಏಣಿಯ ನಟ್ಟು ಬೋಲ್ಟ್ಗಳು ಅಲ್ಲಾಡ ತೊಡಗ್ತವೆ ಆನಂತರ ಹಂಟರ್ ಆ ಟವರ್ ನ ಮೇಲಕ್ಕೆ ಏರ್ತಾಳೆ ಇನ್ನು ಬೆಕ್ಕಿ ಕೂಡ ಆ ಟವರ್ನ ಟಾಪ್ ಅನ್ನ ತಲುಪುವ ಟೈಮ್ ಅಲ್ಲಿ ಅವಳು ಹತ್ತಾ ಇದ್ದಂತ ಏಣಿಯ ಮತ್ತೊಂದು ಬೋಲ್ಟ್ ಕಳಚಿ ಕೆಳಕ್ಕೆ ಬೀಳುತ್ತೆ ಆದ್ರೆ ಅವರಿಬ್ಬರಿಗೂ ಕೂಡ ಅದು ಗೊತ್ತಾಗೋದಿಲ್ಲ ಅವರಿಬ್ಬರು ಆ ಟವರ್ ಅನ್ನ ಏರಿದಂತಹ ಖುಷಿಯಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ ಇನ್ನು ಆ ಟವರ್ ಅನ್ನು ಹತ್ತಿದ ನಂತರ ಬೆಕ್ಕಿ ಒಳಗಿದ್ದಂತ ಭಯವೆಲ್ಲವೂ ಕೂಡ ಮಾಯವಾಗಿರುತ್ತೆ ಇನ್ನು ಅವರು ಹತ್ತಿದಂತಹ ಆ ಟವರ್ ತುಂಬಾ ಎತ್ತರದಲ್ಲಿರುತ್ತೆ ಇನ್ನು ಆ ಟೈಮ್ ಅಲ್ಲೇ ಯೂಟ್ಯೂಬ್ ವ್ಲಾಗರ್ ಆಗಿದ್ದಂತ ಅಂಟರ್ ತನ್ನ ವಿಡಿಯೋಗೋಸ್ಕರ ಒಂದಷ್ಟು ಆಂಗಲ್ ಗಳಲ್ಲಿ ಫೋಟೋಗಳನ್ನ ಕ್ಲಿಕ್ ತೊಡಗ್ತಾಳೆ ಇನ್ನು ತಾನು ತಂದಿದ್ದಂತ ಡ್ರೋನ್ ನಿಂದಲೂ ಕೂಡ ಒಂದಷ್ಟು ಶಾಟ್ ಗಳನ್ನ ತೆಗೆದುಕೊಳ್ತಾಳೆ ನಂತರ ಮೇಲಕ್ಕೆ ಬಂದಂತ ಅಂಟರ್ ಬೆಕ್ಕಿಗೂ ಕೂಡ ತಾನು ಮಾಡಿದ್ದನ್ನ ಮಾಡುವಂತೆ ಹೇಳಿ ಒಂದಷ್ಟು ವಿಡಿಯೋ ಕ್ಲಿಪ್ ಗಳನ್ನ ಶೂಟ್ ಮಾಡಿಕೊಳ್ತಾಳೆ ಅವರು ತಂದಿದ್ದಂತ ಫುಡ್ ಅನ್ನ ಆ ಟವರ್ನ ಮೇಲೆ ಶೇರ್ ಮಾಡಿಕೊಂಡು ತಿಂತಾರೆ ಹೀಗೆ ಅವರು ತುಂಬಾ ಹೊತ್ತು ಕಳೆದ ನಂತರ ಇವರಿಬ್ಬರ ಅಡ್ವೆಂಚರ್ ಮುಗಿದಿರುತ್ತೆ ಹೀಗಾಗಿ ಅವರು ವಾಪಸ್ ಕೆಳಕಿಳಿಯೇ ತೊಡಗ್ತಾರೆ ತೊಡಕ್ತಾರೆ ಆದರೆ ಸಾಮಾನ್ಯವಾಗಿ ಯಾವುದೇ ಹೈಟ್ ಅನ್ನಾದ್ರೂ ತುಂಬಾ ಈಸಿಯಾಗಿ ತಲುಪಬಹುದು ಆದರೆ ವಾಪಸ್ ಅಲ್ಲಿಂದ ಇಳಿಬೇಕಾದ್ರೆ ಅದರ ಆಳ ಅಗಲ ಅಗಾಧತೆ ಅರಿವಿಗೆ ಬರುತ್ತೆ ಆನಂತರ ಬೆಕ್ಕಿ ಕೆಳಕ್ಕೆ ಇಳಿಯುವಂತ ಪ್ರಯತ್ನದಲ್ಲಿ ತನ್ನ ಕಾಲನ್ನ ಆ ಏಣಿಯ ರಾಡ್ನ ಮೇಲೆ ಇಡ್ತಾಳೆ ಆದ್ರೆ ಅದಾಗ್ಲೇ ಏಣಿಯ ಬೋಲ್ಟ್ ಕಳಚಿ ಕೆಳಕ್ಕೆ ಬಿದ್ದಿರೋದ್ರಿಂದ ಅವಳು ಆ ಬೇಸನ್ನ ಕಳಚಿಕೊಂಡು ಬೀಳ ಬೀಳತೊಡಕ್ತಾಳೆ ಆದ್ರೆ ಅವಳು ಸೇಫ್ಟಿ ರೋಪನ್ನ ಕಟ್ಟಿಕೊಂಡಿದ್ದರಿಂದಾಗಿ ಕೆಳಕ್ಕೆ ಬೀಳದೆ ಹಗ್ಗದಲ್ಲಿ ನೀತಾಳ ತೊಡಗ್ತಾಳೆ ಅದೇ ಟೈಮ್ ಅಲ್ಲಿ ಮೇಲಿದ್ದಂತ ಅಂಟರ್ ಕೂಡ ಬೆಕ್ಕಿಯ ಎಳೆತದಿಂದ ಕೆಳಕ್ಕೆ ಬೀಳೋದನ್ನ ತಪ್ಪಿಸಿಕೊಂಡು ತಾನು ಕಟ್ಕೊಂಡಿದ್ದಂಥ ರೋಪನ್ನ ಅಲ್ಲಿದ್ದಂತ ಕಂಬಕ್ಕೆ ಲಾಕ್ ಮಾಡ್ತಾಳೆ ನಂತರ ಅವಳು ಬೆಕ್ಕಿಯನ್ನ ಟವರ್ನ ಮೇಲೆಕ್ಕೆ ಎಳೆದುಕೊಳ್ತಾಳೆ ಆ ಟೈಮಲ್ಲಿ ಅವರಿಬ್ಬರೇನು ಪ್ರಾಣದಿಂದ ಬಚ್ಚವಾದ್ರು ಈಗ ಕೆಳಕ್ಕೆ ಹೋಗೋದು ಹೇಗೆ ಹೀಗಾಗಿ ಅವರು ಯಾರನ್ನಾದ್ರೂ ಸಹಾಯ ಕೇಳೋಣ ಅನ್ಕೊಂಡು ತಮ್ಮಲ್ಲಿದ್ದಂಥ ಫೋನ್ ಅನ್ನ ಕೈಗೆ ತೆಗೆದುಕೊಳ್ತಾರೆ ಆದರೆ ಅಷ್ಟು ಎತ್ತರದಲ್ಲಿ ಫೋನ್ನ ನೆಟ್ವರ್ಕ್ ಸಿಗೋದಿಲ್ಲ ಜೊತೆಗೆ ಅವರಿಗೆ ಹೆಲ್ಪ್ ಮಾಡೋದಕ್ಕಂತ ಯಾರಾದರೂ ಬರ್ತಾರಾ ಇಲ್ವ ಅನ್ನೋದು ಕೂಡ ಡೌಟ್ ಆಗಿರುತ್ತೆ ನಂತರ ಅವರಿಗೆ ಅಲ್ಲಿದ್ದಂತಹ ಒಂದು ಎಮರ್ಜೆನ್ಸಿ ಬಾಕ್ಸ್ ಕಾಣಿಸುತ್ತೆ ಆ ಬಾಕ್ಸ್ ಅನ್ನು ಓಪನ್ ಮಾಡಿ ನೋಡಿದಾಗ ಅದರೊಳಗೆ ಒಂದು ಬೈನಾಕ್ಯುಲರ್ ಮತ್ತು ಒಂದು ಫ್ಲಾಶ್ ಗನ್ ಸಿಗುತ್ತೆ ಇನ್ನು ಈ ಹಿಂದೆ ಬೆಕ್ಕಿ ಆ ಏಣಿಯಿಂದ ಕಳಚಿಕೊಂಡು ಕೆಳಕ್ಕೆ ಬೀಳುವಂತಹ ಸಂದರ್ಭದಲ್ಲಿ ಅವಳು ಹಾಕೊಂಡಿದ್ದಂತ ಬ್ಯಾಗ್ ಅವಳಿಂದ ಕಳಚಿ ಒಂದಷ್ಟು ಕೆಳಗೆ ಇದ್ದಂತಹ ಆಂಟನದ ಮೇಲೆ ಬಿದ್ದಿರುತ್ತೆ ಅದರಲ್ಲಿ ಒಂದಷ್ಟು ನೀರು ಮತ್ತು ಅವರಿಗೆ ಬೇಕಾಗಿರುವಂತಹ ಒಂದಷ್ಟು ವಸ್ತುಗಳು ಇರ್ತವೆ ಆದ್ರೆ ಅದನ್ನ ಹೇಗೆ ಮೇಲೆ ತಗೊಂಡ್ಬರದು ಅನ್ನುವಂತಹ ಐಡಿಯಾ ಮಾತ್ರ ಇವರಿಗೆ ಗೊತ್ತಾಗ್ತಾ ಇರೋದಿಲ್ಲ ಇನ್ನು ಬಿಕ್ಕಿ ಕೆಳಕ್ಕೆ ಬಿದ್ದಂತಹ ಸಂದರ್ಭದಲ್ಲಿ ಅವಳ ಕಾಲಿಗೆ ಒಂದಷ್ಟು ಗಾಯ ಕೂಡ ಆಗಿರುತ್ತೆ ಅಷ್ಟೇ ಎತ್ತರದಲ್ಲಿ ನೆಟ್ವರ್ಕ್ ಸಿಗ್ನಲ್ ಸಿಗದೆ ಇರೋದ್ರಿಂದ ಹಂಟರ್ ಒಂದು ಐಡಿಯಾ ಹೇಳ್ತಾಳೆ ಫೋನ್ ಅನ್ನ ಅಗ್ಗದಿಂದ ಕಟ್ಟಿ ಕೆಳಕ್ಕೆ ಬಿಡೋದು ಬಹುಶಃ ನಮಗೆ ನೆಟ್ವರ್ಕ್ ಸಿಕ್ಕರೂ ಸಿಗಬಹುದು ಅಂತ ಹೇಳ್ತಾಳೆ ಹೀಗಾಗಿ ಅವಳು ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಒಂದನ್ನು ಟೈಪ್ ಮಾಡಿ ಫೋನ್ ಅನ್ನ ಕೆಳಕೆ ಎಲ್ಲಿ ಬಿಡ್ತಾರೆ ಒಂದ್ ವೇಳೆ ನೆಟ್ವರ್ಕ್ ಏನಾದರೂ ಸಿಕ್ಕರೆ ಹೆಲ್ಪಿಂಗ್ ಆಗಿ ಅವರ ಪೋಸ್ಟ್ ಆಟೋಮೆಟಿಕ್ ಆಗಿ ಅಪ್ಲೋಡ್ ಆಗಿ ಹೋಗುತ್ತೆ ಬಟ್ ಅವರ ಈ ಐಡಿಯಾ ಸಕ್ಸಸ್ ಆಗೋದಿಲ್ಲ ನಂತರ ಅವರಿಬ್ಬರು ಲಾಸ್ಟ್ ಹೋಪ್ ಎನ್ನುವಂತೆ ತಮ್ಮ ಒಂದು ಶೂ ಅನ್ನ ಅಗ್ಗಕ್ಕೆ ಕಟ್ಟಿ ಅದರೊಳಗೆ ಮೊಬೈಲ್ ಅನ್ನ ಇಟ್ಟು ಕೆಳಕ್ಕೆ ಬಿಡ್ತಾರೆ ಅವರಿಬ್ಬರು ಫೋನ್ ಕೆಳಕ್ಕೆ ಬಿಡ್ತಾರೆ ಆದರೆ ಅದರಿಂದ ಉಪಯೋಗವಾಗುತ್ತೆ ಅನ್ನುವಂತಹ ಯಾವುದೇ ಸೂಚನೆಗಳು ಕೂಡ ಸಿಗೋದಿಲ್ಲ ಇನ್ನು ಟವರ್ ನ ಒಂದಷ್ಟು ದೂರದಲ್ಲಿ ವ್ಯಕ್ತಿಯೊಬ್ಬ ನಡೀತಾ ಹೋಗ್ತಾ ಇರೋದು ಇವರಿಗೆ ಕಾಣಿಸುತ್ತೆ ಹೀಗಾಗಿ ಅವರು ಟವರ್ ನ ಮೇಲಿಂದಲೇ ಜೋರಾಗಿ ಕೂಗತೊಡಕ್ತಾರೆ ಆದ್ರೆ ಇದರಿಂದ ಯಾವುದೇ ಪ್ರಯೋಜನ ಕೂಡ ಆಗೋದಿಲ್ಲ ಇನ್ನು ಇವರಿಬ್ಬರ ನೆಕ್ಸ್ಟ್ ಪ್ಲಾನ್ ಕತ್ತಲಾದ ನಂತರ ಈ ಫ್ಲಾಶ್ ಗನ್ ನಿಂದ ಆಕಾಶದ ಕಡೆ ಫೈರ್ ಮಾಡೋದು ಇನ್ನು ರಾತ್ರಿ ಬೆಕ್ಕಿ ಫೈರ್ ಗನ್ ಅನ್ನು ಶೂಟ್ ಮಾಡ್ತಾಳೆ ಇನ್ನು ಅಷ್ಟು ದೂರದಲ್ಲಿ ಇದ್ದಂತಹ ಒಂದಿಬ್ಬರು ವ್ಯಕ್ತಿಗಳು ಅದನ್ನ ನೋಡ್ತಾರೆ ಇದರಿಂದಾಗಿ ಹಂಟರ್ ಮತ್ತು ಬೆಕ್ಕಿ ಅನ್ಕೊಳ್ತಾರೆ ಸದ್ಯ ನಾವಿಬ್ರು ಇಲ್ಲಿಂದ ಬಚಾವಾಗ್ತಿವಿ ಅಂತ ಆದ್ರೆ ಆ ಟವರ್ ನ ಕೆಳಗಡೆ ನಡೆಯದೇ ಬೇರೆ ಯಾಕಂದ್ರೆ ಆ ಟವರ್ ನ ಕಾಂಪೌಂಡ್ ಹತ್ರಕ್ಕೆ ಬಂದಂತಹ ಆ ಇಬ್ಬರು ವ್ಯಕ್ತಿಗಳು ಅಲ್ಲಿ ನಿಂತಿದ್ದಂತಹ ಕಾರನ್ನ ನೋಡ್ತಾರೆ ಮೊದಲೇ ಅವರು ಕಳ್ಳರಾಗಿರೋದ್ರಿಂದ ಆ ಕಾರನ್ನ ಕದ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾರೆ ಇನ್ನು ಟವರ್ ಮೇಲಿದ್ದಂತಹ ಹಂಟರ್ ಮತ್ತು ಬೆಕ್ಕಿ ಇದನ್ನೇ ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ ಹೀಗೆ ತುಂಬಾ ಕಷ್ಟಪಡುತ್ತಲೇ ಅವರಿಬ್ಬರು ಆ ರಾತ್ರಿಯನ್ನ ಕಳೀತಾರೆ ಮರಣದಿಂದ ಬೆಳಕಾಗಿ ಟೈಮ್ ಏರ್ತಾ ಇರ್ತಾ ಹೋದಂತೆ ಅವರಿಬ್ಬರಿಗೂ ಕೂಡ ಹಸಿವು ಮತ್ತು ಬಾಯಾರಿಕೆ ಹೆಚ್ಚಾಗ್ತಾನೆ ಹೋಗುತ್ತೆ ಈ ಸಂದರ್ಭದಲ್ಲಿ ಹಂಟರ್ ನಾನು ಕೆಳಕ್ಕೆ ಹೋಗಿ ಆ ಆಂಟನದ ಮೇಲೆ ಇರುವಂತ ಬ್ಯಾಗ್ ಅನ್ನ ತಗೊಂಡ್ ಬರ್ತೀನಿ ಅಂತ ಡಿಸೈಡ್ ಆಗ್ತಾಳೆ ತನ್ನ ಜೀವವನ್ನೇ ಪಣಕ್ಕೆ ಇಟ್ಟು ಆ ಟವರ್ ನ ಮೇಲಿಂದ ಕೆಳ ಕೇಳಿಯ ತೊಡಕ್ತಾಳೆ ಆದ್ರೆ ಸೇಫ್ಟಿ ರೋಫ್ ಚಿಕ್ಕದಾಗಿರುತ್ತೆ ಹೀಗಾಗಿ ಅವಳು ಆಂಟೆನವನ್ನ ತಲುಪೋದಕ್ಕೋಸ್ಕರ ಆ ಸೇಫ್ಟಿ ನಿಂದ ಕಳಚಿಕೊಂಡು ಆಂಟನ ಮೇಲಕ್ಕೆ ಜಂಪ್ ಮಾಡ್ತಾಳೆ ಇನ್ನು ತಲುಪಿದ ನಂತರ ಅವಳಿಗೆ ಆ ಬ್ಯಾಗ್ ಸಿಗುತ್ತೆ ನಂತರ ಅವಳು ಆ ಬ್ಯಾಗ್ ಅಲ್ಲಿ ಇದ್ದಂತಹ ಒಂದು ಸ್ಟಿಕ್ ಅನ್ನು ತೆಗೆದುಕೊಂಡು ಆ ಸೇಫ್ಟಿ ರೋಪನ್ನ ಹತ್ತಿರಕ್ಕೆ ಎಳೆದುಕೊಳ್ಳ ತಳುತ್ತಾಳೆ ಆದ್ರೆ ಆ ಟೈಮ್ ಅಲ್ಲೂ ಕೂಡ ರೋಪ್ ಸಿಗದೆ ಹೋಗಿದ್ದರಿಂದ ಫೈನಲಿ ಅವಳು ಜಂಪ್ ಮಾಡಿ ಆ ಸೇಫ್ಟಿ ರೋಪ್ ಅನ್ನ ಇಡಿದುಕೊಳ್ತಾಳೆ ಇನ್ನು ಅಗ್ಗವನ್ನ ಇಟ್ಕೊಂಡು ಮೇಲಕ್ಕೆ ತರಬೇಕಾದ್ರೆ ಹಂಟರ್ ಗ್ರಿಪ್ ಜಾರತ್ತೆ ಇದರಿಂದಾಗಿ ಅವಳು ಕೆಳಕ್ಕೆ ಜಾರಿ ಹೋಗ್ತಾಳೆ ಇನ್ನು ಮೇಲಿದ್ದಂತ ಬಿಕ್ಕಿ ಅನ್ಕೊತಾಳೆ ಹಂಟರ್ ಕೆಳಕ್ಕೆ ಬಿದ್ದು ಹೋದ್ಲು ಅಂತ ಆದ್ರೆ ಎಂಟರ್ ಆ ರೋಪನ್ನ ಇಟ್ಕೊಂಡೇ ಇರ್ತಾಳೆ ಅದರ ಮೂಲಕ ಮೇಲಕ್ಕೆ ಎತ್ತ ಹೋಗ್ತಾಳೆ ಈ ಸಂದರ್ಭದಲ್ಲಿ ಬೆಕ್ಕಿ ಕೂಡ ತುಂಬಾ ಕಷ್ಟಪಟ್ಟು ಅವಳನ್ನ ಅಟ್ಟವರ್ನ ಮೇಲಕ್ಕೆ ಎಳೆದುಕೊಳ್ತಾಳೆ ನಂತರ ಬೆಕ್ಕಿ ಆ ಬ್ಯಾಗ್ ನಲ್ಲಿ ಇದ್ದಂತ ನೀರನ್ನ ಕುಡಿಯ ನಂತರ ಅವಳು ಪೇಪರ್ ಒಂದನ್ನು ತೆಗೆದುಕೊಂಡು ಅದರ ಮೇಲೆ ಎಲ್ಪ್ ನೋಟ್ ಅನ್ನ ಬರೀತಾಳೆ ಮತ್ತು ಅದನ್ನ ಡ್ರೋನ್ಗೆ ಸಿಕ್ಕಿಸಿ ಕೆಳಕ್ಕೆ ಕಳಿಸ್ತಾಳೆ ಡ್ರೋನ್ ಅನ್ನ ಒಂದು ಸ್ವಲ್ಪ ದೂರ ಉಡೈಸಿದ ನಂತರ ಡ್ರೋನ್ ಲೋ ಬ್ಯಾಟರಿ ಆಗುತ್ತೆ ಹೀಗಾಗಿ ಅವರು ಅದನ್ನು ವಾಪಸ್ ರಿಸೀವ್ ಮಾಡ್ತಾರೆ ಇದರೊಂದಿಗೆ ಆ ದಿನವೂ ಕೂಡ ಮುಗಿದು ಹೋಗ್ತಾ ಬರುತ್ತೆ ಇನ್ನು ಆ ರಾತ್ರಿ ಬೆಕ್ಕಿಗೆ ಕೆಟ್ಟ ಕನಸುಗಳೇ ಬೀಳ್ತಾ ಹೋಗ್ತವೆ ಹಾಗಾಗಿ ಅವಳು ಬೆಚ್ಚಿ ಎದ್ದು ಬಿಡ್ತಾಳೆ ಕೂಡ ಆ ಟೈಮಲ್ಲಿ ಮೇಲೆ ಬ್ಲಿಂಕ್ ಆಗ್ತಾ ಇದ್ದಂತಹ ರೆಡ್ ಲೈಟ್ ಅನ್ನು ನೋಡ್ತಾಳೆ ಅವಳಿಗೆ ಒಂದು ಐಡಿಯಾ ಹೊಳೆಯುತ್ತೆ ಇನ್ನು ಬೆಳಗಾಗುತ್ತೆ ಹಂಟರ್ ಬೆಕ್ಕಿಯನ್ನ ಮೋಟಿವೇಟ್ ಮಾಡ್ತಾ ಮೇಲಿರುವಂತಹ ಲೈಟ್ ನ ಕನೆಕ್ಷನ್ ನಿಂದ ಡ್ರೋನ್ ಬ್ಯಾಟರಿಯನ್ನ ಚಾರ್ಜ್ ಮಾಡುವಂತೆ ಹೇಳ್ತಾಳೆ ತುಂಬಾ ಕಷ್ಟ ಪಡ್ತಾ ಬೆಕ್ಕಿ ಮೇಲೆ ಕೆತ್ತ ತೊಡಗ್ತಾಳೆ ನಂತರ ಅವಳು ಅಲ್ಲಿಂದ ಕೆಳಕ್ಕೆ ನೋಡ್ತಾಳೆ ಮೇಲಿಂದ ಅವಳಿಗೆ ಸಾವಿನ ಪಾತಾಳ ಲೋಕ ಕಾಣಿಸ್ತಾ ಇರುತ್ತೆ ಆದರೂ ಕೂಡ ಪಟ್ಟು ಬಿಡದೆ ಅವಳು ಮೇಲೆ ಕೇತ್ತಿ ಆ ರೆಡ್ ಲೈಟ್ ಕನೆಕ್ಷನ್ ಅನ್ನು ತೆಗೆದು ತನ್ನ ಡ್ರೋನ್ ಕ್ಯಾಮರಾದ ಬ್ಯಾಟರಿಯನ್ನ ಚಾರ್ಜ್ ಮಾಡತೊಡಕ್ತಾಳೆ ಇನ್ನು ಬ್ಯಾಟರಿ ಚಾರ್ಜ್ ಆಗೋದಕ್ಕೆ ಒಂದಷ್ಟು ಟೈಮ್ ಹಿಡಿಯೋದ್ರಿಂದ ಅವಳು ಕಷ್ಟಪಟ್ಟು ಆ ಕಂಬವನ್ನ ಇಟ್ಕೊಂಡು ಅಲ್ಲೇ ಇರ್ತಾಳೆ ಆ ಟೈಮ್ ಅಲ್ಲಿ ಮೇಲೆ ಹಾರಾಡ್ತಾ ಇದ್ದಂತಹ ಒಂದಷ್ಟು ಪಕ್ಷಿಗಳು ಅವಳ ಮೇಲೆ ಅಟ್ಯಾಕ್ ಮಾಡ್ತವೆ ತುಂಬಾ ಹೊತ್ತು ಸ್ಟ್ರಗಲ್ ಮಾಡಿದ ನಂತರ ಡ್ರೋನ್ ನ ಬ್ಯಾಟರಿ ಚಾರ್ಜ್ ಆಗುತ್ತೆ ಆದ್ರೆ ಆ ಟೈಮಲ್ಲೂ ಕೂಡ ಬರ್ಡ್ಸ್ ಅಟ್ಯಾಕ್ ಮಾಡಿದ್ದರಿಂದಾಗಿ ಅವಳು ಹಾಕೊಂಡಿದ್ದಂತಹ ಬ್ಯಾಗ್ ಕಳಚಿ ಕೆಳಕೆ ಬಿದ್ದು ಹೋಗುತ್ತೆ ಇನ್ನು ತುಂಬಾ ಕಷ್ಟಪಟ್ಟು ಕೆಳಕ್ಕೆ ಬಂದ ನಂತರ ಬೆಕ್ಕಿ ಮತ್ತೊಂದು ಎಲ್ಪ್ ನೋಟ್ ಅನ್ನು ಬರೆದು ಆ ಡ್ರೋನ್ ಗೆ ಸಿಕ್ಕಿಸಿ ಕೆಳಕ್ಕೆ ಆರಿ ಬಿಡ್ತಾಳೆ ಇನ್ನು ಆ ಡ್ರೋನ್ ಆರ್ತಾ ಆರ್ತಾ ಅಷ್ಟು ದೂರದಲ್ಲಿ ಇದ್ದಂತಹ ಮೊಟೆಲ್ ನ ಕಡೆ ಸಾಕ್ತಾ ಹೋಗುತ್ತೆ ಆದ್ರೆ ಅಷ್ಟರಲ್ಲಿ ರೋಡ್ ಅಲ್ಲಿ ಬಂದಂತಹ ಒಂದು ಟ್ರಕ್ ಆ ಡ್ರೋನ್ ಅನ್ನ ಗುದ್ದಿಕೊಂಡು ಹೋಗುತ್ತೆ ಹೀಗಾಗಿ ಬೆಕ್ಕಿಗೆ ಇದ್ದಂತ ಒಂದೇ ಒಂದು ಹೋಪ್ ಕೂಡ ಅಲ್ಲಿಗೆ ಸಮಾಪ್ತಿ ಆಗುತ್ತೆ ಫ್ರೆಂಡ್ಸ್ ಇಲ್ಲಿವರೆಗೂ ಕೂಡ ನಿಮಗೆ ಅನಿಸ್ತಾ ಇರುತ್ತೆ ಬೆಕ್ಕಿಯ ಜೊತೆ ಹಂಟರ್ ಕೂಡ ಇದ್ದಾಳೆ ಅಂತ ಆದ್ರೆ ಅದು ಸುಳ್ಳು ಯಾಕಂದ್ರೆ ಆಂಟೆನಾದ ಹತ್ರಕ್ಕೆ ಹೋಗಿ ಅಲ್ಲಿಂದ ವಾಪಸ್ ಬರ್ತಾ ಇರಬೇಕು ಸೇಫ್ಟಿ ರೋಪಿಂದ ಸಡನ್ ಆಗಿ ಜಾರಿ ಆಂಟೆನ ಮೇಲೆ ಬಿದ್ದಿರ್ತಾಳೆ ಮತ್ತು ಅಲ್ಲೇ ಪ್ರಾಣ ಬಿಟ್ಟಿರ್ತಾಳೆ ಆದ್ರೆ ಬೆಕ್ಕಿ ಅಂಟರ್ ಸತ್ತೋಗಿದ್ದಾಳೆ ಅನ್ನೋದನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇರೋದಿಲ್ಲ ಅವಳು ಸತ್ತವರನ್ನು ಕೂಡ ತನ್ನ ಜೊತೆಯಲ್ಲೇ ಇದ್ದಾರೆ ಅಂತ ಭಾವಿಸುವಂತ ಮನಸ್ಥಿತಿಯಲ್ಲಿರ್ತಾಳೆ ಇನ್ನು ಬೆಕ್ಕಿ ಈ ಎಲ್ಲದರಿಂದಾಗಿ ತುಂಬಾ ನೊಂದ್ಕೊಳ್ತಾಳೆ ಕೊನೆ ಬಾರಿಗೆ ಎನ್ನುವಂತೆ ಅವಳು ತನ್ನ ಫಾದರ್ಗೋಸ್ಕರ ಒಂದು ವಿಡಿಯೋನ ರೆಕಾರ್ಡ್ ಮಾಡ್ತಾಳೆ ಮತ್ತು ಅವಳು ಹೇಳ್ತಾಳೆ ಡ್ಯಾಡ್ ನಾನು ನಿಮ್ಮನ್ನ ತುಂಬಾ ಲವ್ ಮಾಡ್ತೀನಿ ಅಂತ ಈ ಕಡೆ ಬೆಕ್ಕಿಯ ಫಾದರ್ ಕೂಡ ಮಗಳು ಎಲ್ಲೋಗಿದ್ದಾಳೆ ಅನ್ನೋದನ್ನ ತಿಳಿಯದೆ ಕಂಗಲ್ಲಾಗ್ತಾ ಇರ್ತಾರೆ ಬೆಳಗಾಗುತ್ತೆ ಅವಳು ಕಣ್ಬಿಡುವಷ್ಟರಲ್ಲಿ ರಣಹದ್ದೊಂದು ಅವಳ ಪಕ್ಕದಲ್ಲಿ ಕುಳಿತು ಅವಳ ಗಾಯಗೊಂಡ ಕಾಲಿನ ಭಾಗವನ್ನ ಕಚ್ಚಿ ತಿಂತ ಇರುತ್ತೆ ಇದರಿಂದಾಗಿ ಗಾಬರಿಯಾಗಿ ಹೋದಂತ ಬೆಕ್ಕಿ ಆ ಹದ್ದಿನ ತಲೆಯನ್ನ ಇಟ್ಕೊಂಡು ಅತ್ತಿಂದಿತ್ತ ತಿರುಗಿಸಿ ಕುಂದು ಹಾಕ್ತಾಳೆ ಮತ್ತು ತುಂಬಾ ಹಸಿವಾದ್ದರಿಂದ ಅದರ ಮಾಂಸವನ್ನೇ ತಿಂದು ಸರ್ವೈವಲ್ ಆಗ ತೊಡಗ್ತಾಳೆ ಆನಂತರ ಬೆಕ್ಕಿಗೆ ಒಂದು ಐಡಿಯಾ ಬರುತ್ತೆ ಅವಳು ಆಂಟೆನದ ಮೇಲೆ ಬಿದ್ದಿರುವಂತಹ ಅಂಟರತ್ರಕ್ಕೆ ಹೋಗ್ಬೇಕು ಅಂತ ತುಂಬಾ ಸಾಹಸ ಮಾಡಿದ ನಂತರ ಅವಳು ಆಂಟೆನೋವನ್ನ ತಲುಪಿಕೊಳ್ತಾಳೆ ಆಗ ಅವಳು ತನ್ನತ್ರ ಇದ್ದಂತ ಫೋನ್ ನಲ್ಲಿ ತನ್ನ ಫಾದರ್ ಗೆ ಒಂದು ಮೆಸೇಜ್ ಅನ್ನ ಟೈಪ್ ಮಾಡಿ ಅವಳ ಹತ್ರ ಇದ್ದಂತ ಶೂನೊಳಗೆ ಅದನ್ನ ಇಟ್ಟು ಅದನ್ನ ಸತ್ತು ಹೋಗಿರುವಂತಹ ಹಂಟರ್ ನ ಬಾಡಿ ಒಳಗೆ ಪ್ಲೇಸ್ ಮಾಡ್ತಾಳೆ ನಂತರ ಆ ಬಾಡಿಯನ್ನ ಕೆಳಕೆ ತೆಳಿಬಿಡ್ತಾಳೆ ಮತ್ತು ಅವಳ ಓಪ್ ಏನಾಗಿರುತ್ತೆ ಅಂದ್ರೆ ಹಂಟರ್ ಬಾಡಿ ಕೆಳಕ್ಕೆ ಬಿದ್ದರೂ ಕೂಡ ತನ್ನ ಫೋನ್ ಏನೂ ಆಗಲ್ಲ ಮತ್ತು ತಾನು ಕಳಿಸಿರುವಂತಹ ಮೆಸೇಜ್ ತನ್ನ ಫಾದರ್ ಗೆ ತಲುಪೇ ತಲುಪುತ್ತೆ ಅಂತ ಅಂದ್ಕೊಂಡಿರ್ತಾಳೆ ಸೀನ್ ಕಟ್ ಮಾಡಿದ್ರೆ ಪೊಲೀಸರು ಮತ್ತು ಬಿಕ್ಕಿಯ ಫಾದರ್ ಟಿವಿ ಟವರ್ ಹತ್ರ ಸೇರ್ಕೊಳ್ತಾರೆ ಅಷ್ಟು ದೂರದಲ್ಲಿ ಬಿದ್ದಂತ ಡೆಡ್ ಬಾಡಿಯನ್ನು ನೋಡಿದಂತಹ ಬಿಕ್ಕಿಯ ಫಾದರ್ ಆ ಡೆಡ್ ಬಾಡಿ ತನ್ನ ಮಗಳದೇ ಅಂದ್ಕೊಳ್ತಾರೆ ಆದ್ರೆ ಆ ಡೆಡ್ ಬಾಡಿ ಹಂಟರ್ದಾಗಿರುತ್ತೆ ಆ ನಂತರದ ಕಾರ್ಯಾಚರಣೆಯಲ್ಲಿ ಸೇಫ್ ಆಗಿ ಬೆಕ್ಕಿಯನ್ನ ಕೆಳ ಕಿಳಿಸಿ ಅವಳ ಲೈಫನ್ನು ಸೇವ್ ಮಾಡಲಾಗುತ್ತೆ ಈ ಸರ್ವೈವಲ್ ನೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ ನಮಸ್ಕಾರ